ಸೋಲಾಪುರ ಮಹಾನಗರ ಪಾಲಿಕೆಯ ವತಿಯಿಂದ ಮಿನಿ ಹಾಗೂ ಮೇಜರ್ ಈ ಮಳಿಗೆಗಳಿಗಾಗಿ ಇ ಲೀಲಾವ್ ಆಯೋಜನೆಯನ್ನು ಮಾಡಲಾಗಿದೆ. ಇದಕ್ಕಾಗಿ ವಿರೋಧ ವ್ಯಕ್ತಪಡಿಸಲಿಕ್ಕಾಗಿ ಸೋಲಾಪುರದಲ್ಲಿಯ ವ್ಯಾಪಾರಿ ಸಂಘಟನೆಯ ವತಿಯಿಂದ ಜುಲೈ 9ರಂದು ಭವ್ಯವಾದ ಕ್ರಾಂತಿ ಮೋರ್ಚಾವನ್ನು ಹಮ್ಮಿಕೊಳ್ಳಲಾಗಿತ್ತು. ನವಿಪೇಟದಲ್ಲಿಯ ವ್ಯಾಪಾರಿ ಅಸೋಸಿಯೇಷನ್ ಅಧ್ಯಕ್ಷ ಅಶೋಕ್ ಮುಳಿಕ್ ಅವರು ಸುದ್ದಿಗೋಷ್ಠಿಯನ್ನು ತೆಗೆದುಕೊಂಡು ಈ ಬಗ್ಗೆ ಮೊದಲೇ ಮಾಹಿತಿ ನೀಡಿದ ಪ್ರಕಾರ ಜುಲೈ 9ರಂದು ಈ ಆಂದೋಲನೆಗೆ ಆರಂಭ ಪಡಿಸಲಾಗಿತ್ತು. ಈ ಆಂದೋಲನೆಯಲ್ಲಿ ಅನೇಕ ಮಳಿಗೆ ಧಾರಕರು ಕೂಡ ತಮ್ಮ ತಮ್ಮ ಫಲಕಗಳನ್ನು ತೆಗೆದುಕೊಂಡು ಸಹಭಾಗಿ ಆಗಿದ್ದರು. ಮಹಿಳೆಯರೇ ಇರಲಿ ಪುರುಷರೇ ಇರಲಿ ಎಲ್ಲರೂ ಕೂಡ ಎಲ್ಲ ಮಳಿಗೆದಾರರು ಕೂಡ ಈ ಆಂದೋಲನೆಯಲ್ಲಿ ಸಹಭಾಗಿ ನೀಡಿದ್ದರು. ನೂತನೀಕರಣ ಮಾಡಿಕೊಡಿರಿ, ನಾವು ಬಾಡಿಗೆಯನ್ನು ತುಂಬಲು ಅಂದರೆ ಹೆಚ್ಚಿನ ಬಾಡಿಗೆಯನ್ನು ತುಂಬಲು ಕೂಡ ಸಿದ್ಧರಿದ್ದೇವೆ. ಈ ರೀತಿಯ ಫಲಕಗಳು ಕೂಡ ಇದರಲ್ಲಿ ಕಂಡು ಬಂದವು. ಯಾವ ಯಾವ ಭಾಗದಲ್ಲಿಯ ಮಳಿಗೆದಾರರು ಬಂದಿದ್ದಾರೋ ಅವರು ತಮ್ಮ ಸ್ಥಳದ ಫಲಕಗಳನ್ನು ತೆಗೆದುಕೊಂಡು ಮಹಾಪಾಲಿಕೆಗೆ ನಿಷೇಧ ವ್ಯಕ್ತಪಡಿಸುತ್ತಾ ಈ ರ್ಯಾಲಿಯಲ್ಲಿ ಸಹಭಾಗಿ ಆಗಿದ್ದರು. ಲಾಲ್ ಬಹದ್ದೂರ್ ಶಾಸ್ತ್ರಿ ಶಾಪಿಂಗ್ ಸೆಂಟರ್, ಚೈತನ್ಯ ಶಾಪಿಂಗ್ ಸೆಂಟರ್ ವಿಜಾಪುರ್ ರೋಡ್, ಕುಂಬಾರ್ವೇಸ್ ಶಾಪಿಂಗ್ ಸೆಂಟರ್, ನವಿಪೇಟ್ ಶಾಪಿಂಗ್ ಸೆಂಟರ್, ಈ ರೀತಿಯ ಅನೇಕ ಫಲಕಗಳನ್ನು ತೆಗೆದುಕೊಂಡು ಆ ಸ್ಥಳದಲ್ಲಿ ಇರುವಂತಹ ಶಾಪಿಂಗ್ ಸೆಂಟರ್ದ ಅಂದರೆ ಮಹಾನಗರ ಪಾಲಿಕೆಯ ಮಳಿಗೆದಾರಕರು ಸರ್ವರು ಕೂಡ ಇದರಲ್ಲಿ ಸಹಭಾಗಿ ಆಗಿದ್ದರು. ಪ್ರಸ್ತಾಪಿಕರಿಗೆ ವಿಸ್ಥಾಪಿತ ಮಾಡಬೇಡಿರಿ, ಈ ರೀತಿಯ ಫಲಕವೂ ಕೂಡ ಇಲ್ಲಿ ಕಂಡು ಬಂದಿತು. ನಿಷೇಧ ನಿಷೇಧ ನಿಷೇಧ, ಸೋಲಾಪುರ ಮಹಾನಗರ ಪಾಲಿಕೆ ನಿಷೇಧ. ದೊಡ್ಡ ದೊಡ್ಡ ಫಲಕಗಳನ್ನು ಕೈಯಲ್ಲಿ ಹಿಡಿದುಕೊಂಡು ಇದರಲ್ಲಿ ಮಳಿಗೆದಾರರು ಸಹಭಾಗಿ ಆಗಿದ್ದರು. 40ರಿಂದ 45 ವರ್ಷಗಳಿಂದ ವ್ಯಾಪಾರಿಗಳ ಉದರ ನಿರ್ವಾಹ, ಈ ಮಳಿಗೆದಾರರ ಉದರ ನಿರ್ವಾಹ ನಡೆಯುತ್ತಿದ್ದು ಈ ನಿವಿದ ಇದನ್ನು ಹೊರಡಿಸಿದ ನಂತರ ಮುಂದಿನ ಅವರ ಗತಿ ಏನಾಗುವುದು ಇದರ ಪ್ರಶ್ನೆಯೂ ಕೂಡ ಮಾಡದೆ ಈ ನಿವಿದ ಇದು ಹೊರಡಿಸಿರುವುದು ತಪ್ಪಾಗಿದೆ. ಈ ರೀತಿ ಕಾಂಗ್ರೆಸ್ದ ನಗರಾಧ್ಯಕ್ಷ ವಾಲೆ ಅವರು ಕೂಡ ತಮ್ಮ ಅನಿಸಿಕೆಯಲ್ಲಿ ವ್ಯಕ್ತಪಡಿಸಿದ್ದಾರೆ. ಸೋಲಾಪುರ ಮಹಾನಗರ ಪಾಲಿಕೆಯ ಮಿನಿ ವ ಮೇಜರ್ ಹ್ಯಾ ಗಾಳೆ ಸಂಬಂಧಿ ಜೋ ಹೆ ವಾದ ನಿರ್ಮಾಣ ಝಾಲೇಲ ಆಹೆ, ह्या वादाचं मुख्य कारण म्हणजे महानगरपालिकेचे आयुक्त आपल्या हिकीकोर स्वभावामुळे ही निविदा काढण्याच्या त्यांनी ह्या मार्गात आहेत. जिथे 40-40 वर्षे व्यापारी लोक आपला उदरनिर्वाह करतात, ज्या माध्यमातून सोलापूर हे स्मार्ट सिटीमध्ये गणले जाते, अशा या व्यापाऱ्यांना देशोधडीला लावण्याचे काम हे महानगरपालिका करीत आहे. आता पुढे जर ही निविदा निघाली तर पुढे भविष्यात या व्यापाऱ्यांच्या लेकरांचं, त्यांच्या शिक्षणाचं काय उदरनिर्वाह आहे, हे कुठलाही विचार न करता व्यापारी लोकांना पूर्ण बेदखल करण्याचं काम हे महानगरपालिका करीत आहे. मी काँग्रेस पक्षाच्या वतीनं त्यांना असा इशारा देतो की जर व्यापाऱ्यांना जर काही गोष्टी जर त्यांच्या मनासारखे किंवा समंजसपणाने किंवा चर्चेने काही गोष्टी घडले नाही तर हा आंदोलन मोठ्या प्रमाणात छेडण्यात येईल, असं मी त्यांना महानगरपालिकेला इशारा देतो. ಚೇತನ್ ನರೋಟೆ ಅವರು ಮಾತನಾಡುತ್ತಿರುವಾಗ ಜನತೆ ಆರಿಸಿ ತಂದ ಜನತೆಗೆ ಜೊತೆ ಕೊಡದಂತಹ ಇರುವ ಮಂತ್ರಿಗಳು ಯಾವ ಕೆಲಸಕ್ಕೆ ಬರುವರು, ಈ ರೀತಿಯ ಟೀಕಾಸ್ತ್ರವನ್ನು ಎಸೆಯುತ್ತಾ ತಮಗೆ ಮತ ಬೇಕಾದಾಗ ನಿಮ್ಮನ್ನು ಜೊತೆಗೆ ತೆಗೆದುಕೊಂಡಿದ್ದಾರೆ, ಈಗ ನಿಮ್ಮ ಪ್ರಶ್ನೆಗಳಿಗೆ ಮಾತ್ರ ಅವರ ಕಡೆಗೆ ಉತ್ತರವಿಲ್ಲ, ಅದೇ ರೀತಿ ಸಹಾಯವನ್ನು ಕೊಡುವ ನೀಡುತ್ತಿಲ್ಲ. ಮತದಾರರಾಗಿರುವಂತಹ ನೀವೇ ವಿಚಾರ ಮಾಡಿರಿ, ಇಂತಹ ಜನತೆಗೆ ನೀವು ಮತವನ್ನು ನೀಡಿ 4-4 ಬಾರಿ ಆರಿಸಿ ತಂದು ಅವರನ್ನು ಮಂತ್ರಿಗಳನ್ನಾಗಿ ಮಾಡಿಸಿ ಕೂಡರಲು ನೀವೇ ಕಾರಣ ಆಗಿರುವಿರಿ. ಆದರೂ ಕೂಡ ನಿಮ್ಮ ಮೇಲೆ ಬಂದಿರುವಂತಹ ಈ ತೊಂದರೆಯನ್ನು ಬಗೆಹರಿಸಲು ಮಾತ್ರ ಈ ಇರುವ ಮಂತ್ರಿಗಳು ಇದ್ದರೂ ಕೂಡ ಯಾರೂ ಮುಂದೆ ಬರುತ್ತಿಲ್ಲ, ಈ ರೀತಿ ಚೇತನ್ ನರೋಟೆ ಅವರು ತಮ್ಮ ಭಾಷಣದಲ್ಲಿ ತಿಳಿಸುತ್ತಾ ಟೀಕಾಸ್ತ್ರವನ್ನು ಬಿಡುತ್ತಿರುವಾಗ ಉಜಿನಿಯಲ್ಲಿ ನೀರು ಇದೆ, ಟಾಕಳಿಯಲ್ಲಿಯೂ ಕೂಡ ನೀರು ಇದೆ, ಆದರೆ ಸೋಲಾಪುರದಲ್ಲಿ ಮಾತ್ರ ನೀರು ಇಲ್ಲ. ನೀರಿನ ಪ್ರಶ್ನೆ ಯಾವತ್ತಲೂ ಸೋಲಾಪುರ ನಿವಾಸಿಗಳಿಗೆ ಕಾಡುತ್ತಿರುತ್ತದೆ. ಈ ರೀತಿ ನೀರಿನ ಪ್ರಶ್ನೆಯ ಮೇಲೆಯೂ ಕೂಡ ಇಲ್ಲಿ ವಿಷಯವನ್ನು ತೆಗೆಯುತ್ತಾ ಪಾಲಿಕೆಯ ಉತ್ಪನ್ನ ಹೆಚ್ಚಳದ ಬಗ್ಗೆ ಮಾತನಾಡುವುದಾದರೆ ಪಾಲಿಕೆಯ ಉತ್ಪನ್ನ ಹೆಚ್ಚಿಸುವುದು ಹೇಗೆ ಅದನ್ನು ನಮ್ಮೊಂದಿಗೆ ಚರ್ಚೆ ಮಾಡಿರಿ, ನಾವು ಕೂಡ ಅದಕ್ಕೆ ಸಹಾಯ ಮಾಡುವೆವು, ಆದರೆ ಯಾವುದೇ ರೀತಿಯ ಚರ್ಚೆಯನ್ನು ಮಾಡಲು ಸಿದ್ಧರಿಲ್ಲ. ಇಂತಹ ಈ ನಿವಿದಾವನ್ನು ಹೊರಡಿಸಿ ವ್ಯಾಪಾರಿಗಳ ಮೇಲೆ ಅನ್ಯಾಯವಾಗುತ್ತಿದೆ, ಈ ರೀತಿ ಅವರು ತಮ್ಮ ಭಾಷಣದಲ್ಲಿ ಟೀಕಾಸ್ತ್ರಗಳ ಮೇಲೆ ಟೀಕಾಸ್ತ್ರವನ್ನು ಬಿಡುತ್ತಾ ನುಡಿಯುತ್ತಿದ್ದರು. ಇದಲ್ಲದೆ ಹೇಮಾ ಚಿಂಚೋಳ್ಕರ್, ಅನೇಕ ಪ್ರಮುಖ ಗಣ್ಯರು ಕೂಡ ತಮ್ಮ ಅನಿಸಿಕೆಗಳನ್ನು ಈ ಸಮಯದಲ್ಲಿ ವ್ಯಕ್ತಪಡಿಸಿದ್ದಾರೆ. ಚೇತನ್ ನರೋಟೆ, ಪ್ರತಾಪ್ ಚೌಹಾಣ್ ಇವರು ಕೂಡ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದ್ದಾರೆ. ಹಲಗೆಗಳ ಕಡಕಡಾಟ, ಸರ್ವರ ಗಮನ ಸೆಳೆಯುವಂತಹ ಈ ಮೋರ್ಚಾ ನವಿಪೇಟದ ಪಾರಸ್ ಎಸ್ಟೇಟದಿಂದ ಹೊರಟು ಜಿಲ್ಲಾಧಿಕಾರಿ ಕಾರ್ಯಾಲಯದ ಎದುರಿಗೆ ಬಂದ ನಂತರ ಈ ಮೋರ್ಚಾದ ರೂಪಾಂತರ ಸಭೆಯ ರೂಪದಲ್ಲಿ ಆಯಿತು. ನಂತರ ಸರ್ವರು ಕೂಡ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು.
ಬೆಳಗಿನ 10 ಗಂಟೆಯ ಸುಮಾರಿನಲ್ಲಿ ಮೆಕ್ಯಾನಿಕ್ ಚೌಕದಿಂದ ಈ ಮೋರ್ಚಾವನ್ನು ಹೊರಡಿಸಲಾಗಿತು. ಈ ಮನವಿಯನ್ನು ಮಹಾಪೌರ ಶೋಭಾ ಬನ್ಶೆಟ್ಟಿ ಅವರಿಗೆ ಸಲ್ಲಿಸಲಾಗಿದೆ. ಅವರ ಬೇಡಿಕೆಗಳು ಮನವಿಯಲ್ಲಿ ಈ ರೀತಿ ಇವೆ. ಈ ಟೆಂಡರ್ ಪದ್ಧತಿಯನ್ನು ರದ್ದುಪಡಿಸಬೇಕು, ಸರ್ಕಾರದ ಪರಿಪತ್ರಿಕೆ ಇದಕ್ಕೆ ಸ್ಥಗಿತಿ ದೊರೆಯಬೇಕು, ನಾವು ವ್ಯಾಪಾರಿಗಳು ಯೋಗ್ಯವಾದ ಬಾಡಿಗೆ ಹೆಚ್ಚಳವನ್ನು ಕೊಡಲು ಸಿದ್ಧರಿದ್ದೇವೆ, ತಮ್ಮ ಅಧ್ಯಕ್ಷತೆಯಲ್ಲಿ ಸಮಿತಿಯನ್ನು ನೇಮಿಸಿ ಆಯುಕ್ತ, ಮೌಲ್ಯಾಂಕನ ತಜ್ಞ, ಪಿಡಬ್ಲ್ಯೂಡಿ ಅಧಿಕಾರಿ, ಮಹಾಪಾಲಿಕಾ ಅಧಿಕಾರಿ, ಸರ್ವ ಪಕ್ಷೀಯ ಘಟನೇತ ಹಾಗೂ ಸಂಘರ್ಷ ಸಮಿತಿಯ ಪ್ರಮುಖ ಸದಸ್ಯ ಮತ್ತು ಸರ್ವರ ಸಮಾವೇಶನವನ್ನು ಮಾಡಿ ಬಾಡಿಗೆ ಹೆಚ್ಚಳ ಸಂದರ್ಭದಲ್ಲಿ ನಿರ್ಣಯವನ್ನು ತೆಗೆದುಕೊಳ್ಳಬೇಕು. ನಾವು ಅನೇಕ ವರ್ಷಗಳಿಂದ ಇಲ್ಲಿ ವ್ಯಾಪಾರವನ್ನು ಮಾಡಿ ಗುಡ್ವಿಲ್ ಅನ್ನು ಪಡೆದುಕೊಂಡಿದ್ದೇವೆ. ಅದೇ ರೀತಿ ನಮ್ಮ ನಮ್ಮ ಮಳಿಗೆಗಳನ್ನು ನಮಗೆ ಬಾಡಿಗೆ ಹೆಚ್ಚು ಮಾಡಿ ಕೊಡಬೇಕು. ಈ ರೀತಿಯ ಬೇಡಿಕೆ ಈ ಮನವಿಯಲ್ಲಿ ಇವೆ. ಅಮಿತ ಸಭಾಗೃಹದಲ್ಲಿ ಯಾವ ವಿಷಯ ಅಲ್ಲ, ಶಿವಸೇನಾ ಅಸೇಲ್, ಕಮ್ಯುನಿಸ್ಟ್ ಅಸೇಲ್, ಬಸಪ್ಪ ಅಸೇಲ್, ರಾಷ್ಟ್ರವಾದಿ ಅಸೇಲ್, ಅಂದ್ ಭಾರತೀಯ ಜನತಾ ಪಾರ್ಟಿತ್ಲೆ 16 ನಗರಸೇವಕ ಅಸ್ತೀನ್ ಹೇ ಬಾಪು ಗಟಾಚೆ 16 ನಗರಸೇವಕ. 70% ಸಭಾಗೃಹ ಏಕ ಅಸ್ತಾನಾ ಮಹಾನಗರಪಾಲಿಕೆ ಜಾಸ್ ವಿಷಯ ಹೋತೊ. ಆತಾಚೆ ಜೆ ಸತ್ತಾಧಾರಿ ಪಕ್ಷ ಆಯ್ತ್ ಪಾಲಕಮಂತ್ರಿ ಗಟಾಚೆ 32 ನಗರಸೇವಕ ಏಕತ್ರ ಹೋತಾ, 70 ನಗರಸೇವಕ ಏಕ ಬಾಜುನೆ ಹೋತಾ. ತುಮ್ಚಿ ಸೂಚನಾ ಪರಾಭೂತ ಹೋತಿ ಆನಿ ಪರಾಭೂತ ಝಾಲೆಲ್ಯಾ ಸೂಚನಾ ತುಮ್ಹಿ ತೋಂಡ ವರ ಕಾಡೂನ್ ಹ್ಯಾ ಶಾಸನಾಕಡೆ ಪಾಠವತಾ. ಆನಿ ಶಾಸನಾತ್ ದೇಖೀಲ್ ಅಸೆ ಲೋಕ ಹ್ಯಾ ಠಿಕಾಣಿ ಹಾತ್ ಮೇಳ ಬಸಲೇಲೆ ಕೀ ಶಾಸನಾಮಧ್ಯೆ 28 ತಾರೇಕೆಲ್ ನಿರ್ಣಯ ಹೋತೊ ಆನ್ ಪಾಲಕಮಂತ್ರಿ 29 ತಾರೇಕೆಲ್ ಇದು ಹತೋತ್ ನಿರ್ಣಯ ते घेऊन येतात आणि 30 तारखेला पत्रकारांना सगळ्या सांगतात की शासनाने असा असा निर्णय या ठिकाणी घेतलेला आहे. मला दुर्दैव वाटतंय की जे पालकमंत्री आमची सत्ता काँग्रेसची असताना ते तुमच्या बाजूने होते, आज त्यांची सत्ता आली आणि ते पालकमंत्री तुम्हाला सगळ्याला विसरून गेले आणि सगळ्याला अजब कारभार आहे की 1500 लोक त्या दुकानामध्ये आहेत आणि या ठिकाणी निगलाव होतोय. अजब कारभार आहे दिलीप माने साहेब. आज घरामध्ये लोक आहेत आणि तुम्ही त्यांचा निलाव करायला निघाला. हे महाराष्ट्राच्या देशातली पहिली केस आहे की महाराष्ट्रात नाही तर घरात लोक असताना ज्या ठिकाणी घरात लोक असताना या ठिकाणी कब्जा नसताना तुमच्याकडे निलाव होतोय. अजब कारभार या ठिकाणी या महानगरपालिकेमध्ये चाललेला आहे.